ಬಿ ಎಸ್ ಯಡಿಯೂರಪ್ಪನವರಿಗೆ ತಂದೆ ಸ್ಥಾನ ಆಪ್ತ ಮಿತ್ರ ಶ್ರೀರಾಮುಲು ಮಗನ ಸ್ಥಾನ ಜನಾರ್ದನ್ ರೆಡ್ಡಿ ಮುಂದಿನ ನಡೆ ಏನು ಗೊತ್ತಾ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗಶೀಶ್ವರ್ ಕೆ ಆರ್ ಪಿ ಪಿ ಪಕ್ಷವನ್ನ ಕಟ್ಟಿ ಒಂದಷ್ಟು ಕ್ಷೇತ್ರಗಳಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಗಂಗಾವತಿ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆಯಾದಂತಹ ಜನಾರ್ದನ್ ರೆಡ್ಡಿ ಅವರ ಮುಂದಿನ ನಡೆ ಮತ್ತೆ ಬಿಜೆಪಿ ಕಡೆ ಅಂತ ಹೇಳಿದ್ರೆ ಯಾರು ನಗಾಡ್ಬಿಡ್ತಾರೆ ಬಿಜೆಪಿಗಾಗಿ ಜನಾರ್ದನ್ ರೆಡ್ಡಿ ಏನನ್ನ ಮಾಡಿಲ್ಲ ಹೇಳಿ ಅಂತ ಅಮಿತ್ ಶಾ ಸೇರಿದಂತೆ ಅಮಿತ್ ಶಾ ಸೇರಿದಂತೆ ರಾಜ್ಯ ಬಿಜೆಪಿ ನಾಯಕರು ಉತ್ತರ ಕೊಡಬೇಕು ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಕಮಲವನ್ನು ಅರಳಿಸೋದ್ರಲ್ಲಿ ಜನಾರ್ದನ ರೆಡ್ಡಿಯವರ ಪಾತ್ರವೂ ಇದೆ ಅನ್ನೋದನ್ನ ಬಿಜೆಪಿ ನಾಯಕರು ಕನ್ಸಲ್ಲೂ ಒಪ್ಕೋಬೇಕು ಬಿ ಎಸ್ ಯಡಿಯೂರಪ್ಪನವರು ಸೈಕಲ್ ಏರಿ ಇಡೀ ರಾಜ್ಯವನ್ನ ಸುತ್ತಾಡ್ಕ ಬಂದು ಸೈಕಲ್ ಒಡೆದು 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 ಪಾಪ ಪಕ್ಷವನ್ನು ಸಂಘಟಿಸೋಕೆ ತುಂಬಾ ಕಷ್ಟಪಟ್ಟರು ಯಡಿಯೂರಪ್ಪನವರ ಹೊರತಾದ ಪಿಯನ್ನು ಯಾರು ಕೂಡ ಊಹಿಸೋಕೆ ಸಾಧ್ಯವಿಲ್ಲ ಆ ಬಗ್ಗೆ ಚಕಾರ ಎತ್ತುವ ಅರ್ಹತೆ ಕೂಡ ಯಾರಿಗೂ ಇಲ್ಲ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರು ಸೈಕಲ್ ಹೊಡ್ಕೊ ಬಂದ್ರೆ ಜನಾರ್ದನ್ ರೆಡ್ಡಿ ಅವರು ಕೊನೆ ಕ್ಷಣದಲ್ಲಿ ಚಾಪರಾರಿಸ್ಕೋ ಬಂದ್ರು ಹೆಲಿಕಾಪ್ಟರ್ನ ಹೀಗಾಗಿ ಪಕ್ಷವನ್ನ ಅಧಿಕಾರಕ್ಕೆ ಮೊದಲ ಬಾರಿಗೆ ತರೋದರಲ್ಲಿ ಜನಾರ್ದನ್ ರೆಡ್ಡಿ ಅವರ ಪಾತ್ರ ಕೂಡ ಇದೆ ಏನು ಬಳ್ಳಾರಿಲಿ ವರಮಾಲಕ್ಷ್ಮಿ ಹಬ್ಬ ಪೂಜೆ ಮಾಡೋದೇನು ಶ್ರೀರಾಮುಲು ಅವರು ಇವರು ಸುಷ್ಮಾ ಸ್ವರಾಜ್ ಅವ್ರನ್ನ ಕರ್ಸೋದೇನು ತಾಯಿ ಮಕ್ಕಳ ಸಂಬಂಧ ಅದ್ಭುತವೇ ಸರಿ ಆದರೆ ಸಂಕಷ್ಟಕ್ಕೆ ಸಿಲುಕಿದ್ದ ಜನಾರ್ದನ್ ರೆಡ್ಡಿ ಅವ್ರಿಗೆ ಬಿ ಜೆ ಪಿ ಏನು ನಡೆಸ್ಕತ್ತು ನನಗೆ ತುಂಬ ಚೆನ್ನಾಗಿ ನೆನಪಿದೆ ಅವರು ಕೆ ಆರ್ ಪಿ ಪಿ ಪಕ್ಷವನ್ನು ಸ್ಥಾಪಿಸಿದ ದಿನ ಅವರು ಮುಂದೆ ನಾನು ಕೂತ್ಕೊಂಡಿದ್ದೆ ಪ್ರೆಸ್ ಮೀಟಲ್ಲಿ ಒಂದು ಮಾತನ್ನು ಹೇಳಿದ್ರು ಸಾವಿಗೂ ಮೀರಿದ ಸಂಕಷ್ಟವನ್ನು ನಾನು ನೋಡಾಯಿತು ನನ್ನ ಬದುಕಿನಲ್ಲಿ ಹಂಗಾಗಿ ಸಾವುಗೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಸಂಕಷ್ಟದಲ್ಲಿ ಇದ್ದಾಗ ನನ್ನ ನೆರವಿಗೆ ಯಾರೂ ಕೂಡ ಬರಲಿಲ್ಲ ಬಿ ಜೆ ಪಿ ನಾಯಕರು ಯಡಿಯೂರಪ್ಪ ಅವ್ರನ್ನ ಹೊರತುಪಡಿಸಿ ಜಗದೀಶ್ ಶೆಟ್ಟರ್ ಅವ್ರನ್ನ ಹೊರತುಪಡಿಸಿ ಈ ಎರಡು ಹೆಸರುಗಳು ಅವ್ರ ಬಾಯಲ್ಲಿ ಬಂದಂಥ ಮಾತು ತನ್ನದೇ ಸಹೋದರರು ನೋ ಆಪ್ತ ಮಿತ್ರ ಶ್ರೀರಾಮುಲು ಅವ್ರ ಬಗ್ಗೆ ಅವ್ರು ನೆಗೆಟಿವ್ ಆಗಿ ಮಾತಾಡಲ್ಲ ಹಾಗಂತ ಮಾತಾಡಲು ಇಲ್ಲ ಆದರೆ ಇದೀಗ ಜನಾರ್ದನ್ ರೆಡ್ಡಿ ಅವರು ಜೆ ಬಿಜೆಪಿ ಮತ್ತೆ ಸೆಳೆಯಕ್ಕೆ ಟ್ರೈ ಮಾಡ್ತಾ ಇದ್ದೆ ಅವ್ರು ಬಂದ್ಬಿಡ್ತಾರೆ ಹಂಗೆ ಹಿಂಗೆ ಅಂದ್ರೆ ನೆವರ್ ಸಾಧ್ಯನೇ ಇಲ್ಲ ಲೋಕಸಭಾ ಚುನಾವಣೆಯಲ್ಲಿ ಕೂಡ ನಾನು ಎಂಟು ಕ್ಷೇತ್ರಗಳಲ್ಲಿ ಆರ್ ಪಿ ಪಿ ಅಭ್ಯರ್ಥಿಗಳು ಕಣಕ್ಕೆ ಇಳಿಯೋದು ಸತ್ಯ ಯಾರ ಜೊತೆಗೂ ಕಾಂಪ್ರಮೈಸ್ ಇಲ್ಲ ಪಿಗೆ ವಾಪಸ್ ಹೋಗ್ತೀನಿ ಅನ್ನೋದನ್ನ ಅದೇನು ಅಂತಾರಲ್ಲ ಶರ ಬರೆದು ಬಿಡೋದು ಅಂತ ಶವ ಮೇಲೆ ಕೊನೆಯ ಮೊಳೆ ಹೊಡೆಯದು ಅಂತಾರಲ್ಲ ಅಷ್ಟೇ ಕಡಾಖಂಡಿತವಾಗಿ ಹೇಳೋರೆ ನೋ ಚಾನ್ಸ್ ಇವತ್ತು ಬಿ ಜೆ ಪಿಗೆ ಜನಾರ್ದನ್ ರೆಡ್ಡಿಯ ಬೆಂಬಲದ ಅನಿವಾರ್ಯತೆ ಇರಬಹುದೇನೋ ಇಲ್ಲ ಅನ್ನೋಕ್ಕಾಗಲ್ಲ ಒಂದಷ್ಟು ಭಾಗದಲ್ಲಿ ಬಿಜೆಪಿಯ ಗೆಲುವಿಗೆ ಕಡಿವಾಣ ಹಾಕಿದ್ರೆ ಜನಾರ್ದನ್ ರೆಡ್ಡಿ ಅವ್ರ ಪಾತ್ರ ಜನಾರ್ದನ್ ರೆಡ್ಡಿ ಅವರು ಪಕ್ಷ ಕಟ್ಬಿಟ್ರು ಜನಾರ್ದನ್ ರೆಡ್ಡಿ ಅವರು ಏನು ಮಾಡೋಕ್ಕಾಗಲಿಲ್ಲ ಜನಾರ್ದನ್ ರೆಡ್ಡಿ ಅವರು ಅವ್ರು ಮಾತ್ರ ಗೆದ್ರು ಅಂತ ಅನ್ಕೊಂಡಿದ್ರೆ ಮೂರ್ಖಥನ ಬಿಜೆಪಿಯ ಸೋಲ್ಸೋದ್ರಲ್ಲಿ ಕೂಡ ಅವರ ಪಾತ್ರ ಇದೆ ಎರಡು ಸಾವಿರದ ಹದಿಮೂರರಲ್ಲಿ ಯಡಿಯೂರಪ್ಪ ಅವರು ಪಿ ಕಟ್ಟಿದಾಗ ಏನಂದ್ರು ಎಲ್ಲ ಯಡಿಯೂರಪ್ಪನ ಕೈಯಲ್ಲಿ ಏನೋ ಮಾಡೋಕ್ಕಾಗಿಲ್ಲ ಅಂದ್ರು ರಿಸಲ್ಟ್ ನೋಡಿದಾಗ ಗೊತ್ತಾಯಿತು ಯಡಿಯೂರಪ್ಪ ಎಲ್ಲ ಮಾಡಿತ್ತು ಬಿಜೆಪಿನ ತಳ್ಳ ಹಾಕ್ಬಿಟ್ಟಿದ್ರು ಒಂದು ಮೂಲೆಗೆ ಅಂತ ಇದೀಗ ಜನಾರ್ದನ್ ರೆಡ್ಡಿ ಅವರು ಅಷ್ಟೇ ಗೌರವದಿಂದ ಯಡಿಯೂರಪ್ಪನವರಿಗೆ ತಂದೆಯ ಸ್ಥಾನ ಶ್ರೀರಾಮುಲಿಗೆ ಮಗನ ಸ್ಥಾನವನ್ನು ನೀಡಿ ಅವ್ರು ನನ್ನ ಮಗ ಇದ್ದಂಗೆ ನನ್ನ ಕೊನೆ ತಮ್ಮ ಇದ್ದಂಗೆ ನನ್ನ ಸಹೋದರ ಅವರು ಯಡಿಯೂರಪ್ಪ ಅವರು ಯಾವತ್ತಿಗೂ ತಂದೆ ಸ್ಥಾನ ಪಕ್ಷಾತೀತವಾಗಿ ರಾಜಕೀಯದ ಹೊರತಾಗಿ ಆ ಗೌರವ ಯಾವತ್ತಿಗೂ ಅವರಿಬ್ಬರ ಮೇಲೆ ನನ್ನದು ಇದ್ದೇ ಇರುತ್ತೆ ಅವ್ರಿಗೂ ಇರುತ್ತೆ ಹಾಗೆನ್ಬಿಟ್ಟು ಅವ್ರು ನನ್ನ ಪರ ನಿಲ್ಲಕ್ಕಾಗಲ್ಲ ಅವ್ರದ್ದು ಬೇರೆ ಪಕ್ಷ ಅವ್ರ ಬೇರೆ ಸಿದ್ಧಾಂತ ಆ ಗೌರವವನ್ನು ಮುಂದುವರಿಸಿಕೊಂಡು ಬಿ ಜೆ ಪಿಯಿಂದ ಅಂತರ ಅಲ್ಲ ಆಕಾಶ ಭೂಮಿಯ ಅಂತರವನ್ನು ಕಾಯ್ದುಕೊಂಡು ನಾನು ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿತೀನಿ ಆದರೆ ಅವರು ಸ್ಪರ್ಧಿಸಲ್ಲ ಕೆ ಆರ್ ಪಿ ಪಿ ಪಕ್ಷ ಇಳಿಯುತ್ತೆ ಇದು ಜನಾರ್ದನ್ ರೆಡ್ಡಿ ಅವರ ಶಪಥ ವಿಧಾನಸಭಾ ಚುನಾವಣೆ ಆರು ತಿಂಗಳ ಬಳಿಕ ಅಧಿಕೃತವಾಗಿ ಮಾಧ್ಯಮಗಳ ಮುಂದೆ ಕಾಣಿಸಿಕೊಂಡಂಥ ಜನಾರ್ದನ್ ರೆಡ್ಡಿ ಅವರು ಹೇಳಿರುವಂಥ ಮಾತು ಯಡಿಯೂರಪ್ಪ ಮತ್ತು ಶ್ರೀರಾಮುಲು ಅವರಿಗೆ ನನ್ನ ಹೃದಯದಲ್ಲಿರುವ ಸ್ಥಾನ ಇದ್ದೇ ಇರುತ್ತೆ ಅದರ ಹೊರತಾಗಿ ಬಿ ಜೆ ಪಿ ತೋರಿಸ್ತೀನಿ ಕೆ ಆರ್ ಪಿ ಪಿ ಸ್ಪರ್ಧಿಸುತ್ತೆ ಅಂತ ಹೇಳಿದ್ದಾರೆ ವೀಕ್ಷಕರ ಜನಾರ್ದನ್ ರೆಡ್ಡಿ ಹೇಳಿದಂತೆ ಪಕ್ಷವನ್ನು ಕಟ್ಟಿ ಫಲಿತಾಂಶವನ್ನು ಮಾಡಿ ತೋರಿಸಿದ್ರು ಗೆದ್ದರು ಗಂಗಾವತಿಲಿ ಎಮ್ ಎಲ್ ಎ ಆಗೋರೆ ವಿಧಾನಸೌಧಕ್ಕೆ ಬಂದರು ಹನ್ನೆರಡು ಹದಿಮೂರು ವರ್ಷ ಅಜ್ಞಾತವಾಸ ವನವಾಸ ಯಾವೆಲ್ಲ ಸಂಕಷ್ಟಗಳಿದೆ ಎಲ್ಲವನ್ನ ಮೆಟ್ಟಿ ನಿಂತು ಬಂದರು ವಿಧಾನಸೌಧದಲ್ಲಿ ಕುಂತ್ಕಂಡ್ರು ಈಗ ಮತ್ತೆ ಶಪಥ ಮಾಡೋರು ಲೋಕಸಭೆಗೆ ಎಂಟ್ರಿ ಕೊಡ್ತೀವಿ ಅಂತ ಎಸ್ ಜನಾರ್ದನ್ ರೆಡ್ಡಿ ಅವರು ಬಿ ಜೆ ಪಿಗೆ ಯಾವ ರೀತಿ ಮುಳುವಾಗ್ತಾರೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು